ం నారాయణాయ పరిపూర్ణగార్ణవాయ విశ్వదయస్థితిలయోతిప్రదాయ జ్ఞానప్రద విబుధాసుర దుఃఖ సత్కారణాయ వితాయ నమో నమస్తే అభ్రమం భంగరహితం అజడం విమలం సదా आनंदतीर्थमु भजे कोपि वग्मि वग् जडमतिरिजंतुर्जाते प्रज्ञमौली सकलवचन तो देवता भारती मचसी निधत्ता सन्निधि मनसे च समारंभा, टीका गुरु टीका मध्यगा पर्यंता वंदे गुरुपरंपरा विद्याबुधाचार्य वेद ज्ञानाचंदर दुर्मतध्वनर्तांडम सत्य ध्यान मुनी भज पंचाश्वर्ष पर सतरामूजक श्री सत्यमोदगुर भासतामो हृदंबर बंधुस्व गुरष्टत तत्दपंकेहम प्रात मं पर सतत याचे निबद्धाजलिचि मद्गुणोषित विधो नून मना श्रीसत्यात्मगुरो तंग्रियुगल तो हिवा नमें सद्गति येहम शुकव स शिक्षे तोस्म कृपाल तान्वंदे देवता धेनुपाचार्य तत्व सिद्धे सिद्ध है श्री गुरुभ्यो नम हरि ओम हरि ओम हरि ओम हरे राम हरे राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्ण हरे कृष्ण 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 हरे 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 राम हरे राम राम हरे 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 कृष्णा हरे कृष्णा कृष्ण कृष्णा हरे 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 राम हरे राम राम हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे हरे श्री गुरुभ्यो नम हरि ओम हरि ओम हरि ओम ಹರಿ ಓಂ ಹಿಂದಿನ ದಿನಗಳಲ್ಲಿ ನಾನು ದ್ರೌಪದಿ ಬಹಳ ಒಂದು ತೋರಿಕೆಗೋಸ್ಕರ ಇರಲಿ ಆದರೂ ಕೂಡ ಸಮಾಜದಲ್ಲಿದ್ದ ಆ ರೀತಿಯಾಗಿರಬೇಕಾಗ್ತದೆ ಬಹಳ ಮಾನಸಿಕವಾಗಿರ್ತಕ್ಕಂಥ ದ್ವಂದ್ವದಲ್ಲಿ ನಾನು ಬಿದ್ದಿದ್ದೆ ಸಂಧಿಯಿಂದ ರಾಜ್ಯ ಸಿಕ್ಕರೆ ನನ್ನ ಪ್ರತಿಜ್ಞೆ ದುರ್ಯೋಧನ ದುರ್ಯೋಧನ ದುಶ್ಚಾಸನಾದಿಗಳ ಮರಣದ ಪ್ರತಿಜ್ಞೆ ಪೂರ್ತಿ ಆಗೋದಿಲ್ಲ ಯುದ್ಧವಾದರೆ ಲಕ್ಷ ಲಕ್ಷ ಜನರ ಪ್ರಾಣದ ವಿನಾಶವಾಗ್ತದೆ ಯಾವ ಪಕ್ಷವನ್ನು ಸ್ವೀಕರಿಸೋಣ ಯಾವ ಪಕ್ಷದಲ್ಲಿ ನಾನು ಅದನ್ನು ಇದರಲಿ ಅಂತನ್ನುವ ಒಂದು ನಿರ್ಣಯಕ್ಕೆ ಎರಡೂ ಕಡೆಯಲ್ಲಿ ಒಂದು ರೀತಿಯಿಂದ ಅನಾನುಕೂಲತೆಗಳು ಸಂಜೆ ಹೋಗುವಾಗ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದ ಅವರು ಶಾಂತಿಯಿಂದ ರಾಜ್ಯ ಕೊಡ್ತಾರೋ ಅಥವಾ ಯುದ್ಧಕ್ಕೆ ಸನ್ನದ್ಧರಾಗ್ತಾರೋ ಎರಡು ಮೂರು ದಿವಸದಲ್ಲಿ ನೀನಾದರೂ ವಿದುರನ್ನಾದರೂ ಬಂದು ಹೇಳಬೇಕು ಅಂತ ಅಂತೇಳಿ ಹೇಳು ಕಳಿಸಿದ್ದ ಆ ಎರಡು ಮೂರು ದಿನ ನಾನು ಬಹಳ ಚಿಂತೆಯಲ್ಲಿ ಕಳೆದಿದ್ದೇನೆ ಎರಡು ಮೂರು ದಿನ ಬಂದು ಅವರಿಂದ ಯಾವ ಉತ್ತರ ಬರಲಿಲ್ಲ ಇದುರನ್ನೂ ಬಂದು ಹೇಳಲಿಲ್ಲ ಸಂಜೆಯೂ ಕೂಡ ವಾಪಸ್ ಬರಲಿಲ್ಲ ಆಗ ಶ್ರೀಕೃಷ್ಣ ಸಭೆಯನ್ನು ಕಲೆ ಕರೆದಿದ್ದಾನೆ ಅಯಂ ಸಕಾಲ ಸಂಪ್ರಾಪ್ತೋ ಮಿತ್ರಣ ಮಿತ್ರವತ್ಸಲ ನದನ್ಯಂ ಪಶ್ಯಾಮಿ ಯೋ ನ ಆ ಸಭೆಯಲ್ಲಿ ಧರ್ಮರಾಜ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ ಕೃಷ್ಣ ಮುಂದೇನು ಮಾಡ್ಬೇಕು ಯುದ್ಧ ಮಾಡಿ ರಾಜ್ಯವನ್ನು ಸಂಪಾದನೆ ಮಾಡಬೇಕು ಮತ್ತು ಮತ್ತೆ ಕಾಡಿಗೆ ಹೋಗಿ ಆರಾಮಾಗಿ ಅಲ್ಲಿ ಹೊಸ ರಾಜ್ಯ ಕಟ್ಕೊಂಡಿರಬೇಕು ಯಾಕೆಂದರೆ ಅವ್ರ ಕಡೆಯಿಂದ ಸಂಧಿಗೋಸ್ಕರ ಮತ್ತಿರ್ಗ ಯಾರು ಬರಲಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಹೇಳ ಕೃಷ್ಣ ನಿನ್ನನ್ನೇ ನಾವು ಆಶ್ರಯಿಸಿಕೊಂಡಿದ್ದೇವೆ ಅಂತ ಧರ್ಮರಾಜ ಪ್ರಾರ್ಥನೆ ಮಾಡಿಕೊಂಡಿದಾಗ ಅವಾಗ ಕೃಷ್ಣ ಹೇಳ್ತಾನೆ ಧರ್ಮರಾಜ ಎಷ್ಟಾದರೂ ರಾಜ ನೀನು ನಾನು ಮೂರನೇ ಪಕ್ಷದವ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳು ಆಮೇಲೆ ನಾನು ಏನಂತನೋದು ನಿರ್ಣಯ ಮಾಡ್ತೇನೆ ಆಗ ಯುಧಿಷ್ಠರ ಹೇಳ್ತಾನೆ ಕೃಷ್ಣ ತಿರುಗಿ ಬಂದಿಲ್ಲ ಮೇಲೆ ಅವರಿಗೆ ರಾಜ್ಯ ಕೊಡುವ ಇಚ್ಛೆ ಇಲ್ಲ ಅಂತ ಅರ್ಥವಾಯಿತು ಆದರೂ ಯುದ್ಧ ಬೇಡ ಶಾಂತರಾಗಿರಿ ಅಂತಕೊಂಡು ಅಂತ ಹೇಳಿ ಸಂಜೆಯ ಕಡೆಯಿಂದ ನಮಗೆ ಹೇಳಿ ಕಳಿಸಿದ್ದಾನೆ ಧೃತರಾಷ್ಟ್ರ ರಾಜ್ಯ ಕೊಡದೆ ನೀವು ಶಾಂತರಾಗಿರಿ ಅಂತ ಹೇಳ್ಕೊಂಡು ಅಂತೇಳಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಧೃತರಾಷ್ಟ್ರನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸವನ್ನು ನಾವು ಮಾಡಿದ್ದೇವೆ ಅದು ಏನು ಮಾಡಬೇಕು ಆ ಮುದುಕನಿಗೆ ಲೋಭ ಮೋಹ ಎರಡರಿಂದ ಅವನು ಪೀಡಿತನಾಗಿದ್ದಾನೆ ಒಂದು ಅವನಿಗೇ ಸ್ವತಃ ರಾಜ್ಯ ಕೊಡೋದು ಬೇಡ ಆಗಿದೆ ಎರಡನೇದ್ದು ಅವನ ಮೇಲೆ ದುಷ್ಟ ಮಕ್ಕಳ ಪ್ರೆಷರ್ ಕೂಡ ಇದೆ ಮತ್ತೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದುರ್ಯೋಧನ ಧಮಕಿ ಕೊಡ್ತಾನೆ ಅಪ್ಪ ಹೋಗಿ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅವನು ಗೊತ್ತಿದೆ ಈ ಮಾತು ಹೇಳಿದ ಮೇಲೆ ಮುದುಕ ಆಯ್ತಪ್ಪ ನೀನು ಬಂದಿಗೆ ಮನ್ಸಿಗೆ ಬಂದ ಅಂದ್ಬಿಡ್ತಾನೆ ಅಂತ ಅಂತೇಳಿ ಪರಮಾತ್ಮ ಯುದ್ಧದಲ್ಲಿ ಸಫಲರಾಗುವ ಸಾಮರ್ಥ್ಯ ನಮಗಿದೆ ಅನೇಕ ರಾಜರು ನಮ್ಮ ಸಹಾಯಕರಾಗಿ ಬಂದಿದ್ದಾರೆ ಹೋಗಲಿ ಅರ್ಧ ರಾಜ್ಯ ಕೊಡದೇ ಇದ್ದರೂ ಕೂಡ ಐದು ಜನ ಅಂಥ ಬಂದರು ಐದು ಗ್ರಾಮಗಳನ್ನು ಕೊಟ್ಟರು ಸಾಕು ಅವಿಸ್ಥಲ ವೃಕಸ್ಥಲ ಮಾಕಂದಿ ವಾರಣಾವತ ಇನ್ನು ಇದರ ಪರಿಸರದಲ್ಲಿದ್ದು ಯಾವುದಾದ್ರೂ ಒಂದು ಇನ್ನೊಂದು ಈ ಐದು ಊರುಗಳನ್ನು ನಮಗೆ ಕೊಟ್ಟರೆ ಅಷ್ಟೇ ಸಾಕು ನಾವು ಸಂಧೆ ತಯಾರಿದ್ದೆ ಯುದ್ಧ ನಾವು ಮಾಡೋದಿಲ್ಲ ನೀವು ನಮ್ಮ ಧರ್ಮರಾಜನನ್ನ ದಡ್ಡ ಅಂತ ಅಂದ್ಬೇಡ್ರಿ ಭಾಳ ಬುದ್ಧಿವಂತ ಧರ್ಮರಾಜ ಯುದ್ಧದ ಜವಾಬ್ದಾರಿ ತನ್ನ ಮೇಲೆ ಬರಬಾರ್ದು ಅಂತ ಹೇಳಿ ಈ ಐದು ಊರುಗಳನ್ನು ಕೇಳಿದ್ದಾನೆ ಐದು ಊರುಗಳು ಹೇಗೆ ಅಷ್ಟೇನಾವತಿ ಅದರ ಪೂರ್ವಕ್ಕೆ ಅವಿಸ್ಥಲ ಅದರ ದಕ್ಷಿಣಕ್ಕೆ ವೃಕಸ್ಥಲ ಅದರ ಪಶ್ಚಿಮಕ್ಕೆ ಮಾಕಂದಿ ಅದರ ಉತ್ತರಕ್ಕೆ ವಾರಣಾವತ ಮಧ್ಯದಲ್ಲಿ ಹಸ್ತನಾವತಿ ಸುತ್ತಲಿನ ಊರು ಪಾಂಡವರು ಅಂದರೆ ನಮ್ಮ ಕ್ಲಚ್ನಲ್ಲಿ ಅವರಿರಬೇಕು ನಮ್ಮ ನಮ್ಮ ಅನುಮತಿ ಇಲ್ಲದೆ ಹೊರಗೆ ಬೀಳಲಿಕ್ಕಿಲ್ಲ ಇಲ್ಲ ಇನ್ನೊಂದು ಯಾವುದೋ ಇದ್ದು ಅಂಥ ಅದ್ಭುತ ರಾಜನೀತಿಯನ್ನು ಧೃತರಾಷ್ಟ್ರ ಮಾಡಿದ್ದಾನೆ ಒಂದು ವೇಳೆ ಇಷ್ಟು ಕೂಡ ಅವನು ಕೊಡಲಿಕ್ಕಾಗದೇ ಇದ್ದರೆ ಇನ್ನುವತ್ತು ಯುದ್ಧವೇ ಅನಿವಾರ್ಯವನ್ನು ಅಂದ್ಕೊಂಡು ಅನ್ನಿಸ್ತದೆ ಕುಲೇಜಾತ ವೃದ್ಧಶ ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನೆ ನಮ್ಮ ತಂದೆ ರಾಜ್ಯವನ್ನು ಕಬಳಿಸಿದ ಇದಕ್ಕೆ ಮುದುಕನಾಗಿದ್ದಾನೆ ಆದರೂ ಇನ್ನೂ ಲೋಭ ಅವನಿಗೆ ಹೋಗಿಲ್ಲ ಇದಕ್ಕೆ ಮೂಲ ಕಾರಣ ಈ ನನಗೆ ನನಗನ್ನಿಸ್ತಾ ಇದೆ ಅಷ್ಟೇ ಅಲ್ಲ ಯಾವ ವ್ಯಕ್ತಿ ಲೋಭದಲ್ಲಿರ್ತಾನೆ ಅವನ ವಿಚಾರ ಶಕ್ತಿಯು ಕೂಡ ಹೊರಟೋಗ್ತದೆ ಆದ್ದರಿಂದಾಗಿ ಅವನು ನಿರ್ಲಜ್ಜನಾಗ್ತಾನೆ ನನಗನ್ನಿಸ್ತದೆ ಈ ಕಾರಣದಿಂದಲೇ ಸ್ವತಃ ಪಾಪವನ್ನು ಮಾಡ್ತಾ ಇದ್ದಾನೆ ಪಾಪಿಗಳಾಗಿರ್ತಕ್ಕಂಥ ನನ್ನ ಮಕ್ಕಳಿಗೂ ಕೂಡ ಆಶ್ಚರ್ಯವನ್ನು ಕೊಡ್ತಾ ಇದ್ದಾನೆ ಆದ್ದರಿಂದಾಗಿ ಕೃಷ್ಣ ಹೀಗೆ ಮಾಡು ನಮ್ಮ ಮರ್ಯಾದೆಗೂ ಧಕ್ಕೆ ಬಂದಿರಬಾರದು ಆದಷ್ಟು ಯುದ್ಧ ಆಗಬಾರದು ಸಭೆಯಲ್ಲಿ ನಾನು ಇದ್ದೆ ನನಗೆ ಈ ಐದು ಗ್ರಾಮದ ವಿಚಾರ ಪಸಂದ್ ಬರಲಿಲ್ಲ ಸಂಧಿಯ ಮಾತೇ ನನಗೆ ಪಸಂದ್ ಬರ್ತಾ ಇರಲಿಲ್ಲ ಕ್ಷಮ ತತ್ರ ಲಭೇಯಂ ಚೇತ್ ಯುಷ್ಮದರ್ಥಮ ಅಪಹಾಯನ್ ಕೊನೆಯ ಅಭಿಪ್ರಾಯ ಈ ರೀತಿಯಾಗಿದೆ ಕೌರವರ ಪಾಂಡವರಲ್ಲಿ ಯುದ್ಧವಾಗಿ ಅನೇಕ ಜನರ ವಿನಾಶವಾಗೋದು ಆಗದೆ ಆದರೆ ನಮಗೆ ಹಾನಿಯಾಗದಂತೆ ಯಾವುದಾದರೂ ಒಂದು ದಾರಿ ಹುಡುಕೋ ಎಂತಿದ್ರೆ ಹುಡುಕಿ ಹೇಳು ಅದಕ್ಕೆ ನನ್ನ ಸಮ್ಮತಿ ಇದೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಜಾನಾಂ ಮೇತಾಮ್ ಮಹಾರಾಜ ನನಗೆ ಗೊತ್ತಿದೆ ಪ ಧೃತರಾಷ್ಟ್ರ ಮಹಾಪಾಪಿ ಅಂತ ಕೂಡ ಗೊತ್ತಿದೆ ಅವನ ಮಕ್ಕಳ ಅಭಿಪ್ರಾಯವನ್ನು ಕೇಳಿಕೊಂಡು ತಪ್ಪು ದಾರಿಯಲ್ಲಿ ಹಿಡಿದಿದ್ದಾನೆ ಅಂತ ನನಗೆ ಗೊತ್ತಿದೆ ಅಯೋಗ್ಯರಾದ ರಾಜರೆಲ್ಲರೂ ಒಂದು ಕಡೆ ಕೂತ್ಕೊಂಡು ಕೂಡಿದ್ದಾರೆ ಕೂಡಿದ್ದಾರೆ ಅಂತನ್ನೋದು ಕೂಡ ನನಗೆ ಗೊತ್ತಿದೆ ಈ ಸಂದರ್ಭದಲ್ಲಿ ನಾನು ಸಂಧಿಗೆ ಹೋಗಿ ಅಲ್ಲಿ ಏನಾದರೂ ನಾನು ವಿಶೇಷ ಕೆಲಸ ಇದ್ರೆ ಮಾಡ್ಕೊಂಡು ನಾನು ಬರ್ತೇನೆ ಅಂತ ಶ್ರೀಕೃಷ್ಣ ಅವನಿಗೆ ಹೇಳಿ ಕೊನೆಗೆ ಹೇಳ್ತಾನೆ ನೋಡು ಜರ ಧರ್ಮರಾಜ ನೀನೇನು ಐದು ಗ್ರಾಮ ಸಿಕ್ಕರೆ ಸಾಕು ಅಂತ ತಿಳ್ಕೊಂಡು ಅಂತ ಹೇಳಿ ಅಂತ ಇದ್ದೇ ಅಲ್ಲ ನಿನ್ನ ವಿಚಾರ ನನಗೆ ಸಮ ಯಾಕೆ ನಿಮ್ಮ ಹಕ್ಕನ್ನು ನೀವು ಯಾಕೆ ಕೇಳಬಾರ್ದು ಈ ರೀತಿಯಾಗಿ ಭಾಳ ಕೆಳಗೆ ಇಷ್ಟೇ ಸಾಕು ಅಷ್ಟೇ ಸಾಕು ಅಂತಕೊಂಡು ಅಂತ ಅಂದ್ಬೇಡ ನಾನು ದ್ಯೂತನಾಗಿ ಹೋಗ್ತೇನೆ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ಗೊತ್ತಿದೆ ಅವ್ರು ನನ್ನ ಮಾತು ಕೇಳೋದಿಲ್ಲ ಹಾಗಾಗಿ ಕೃಷ್ಣ ಯಾಕೆ ಹೋಗ್ತಿ ಇದೇ ನಿನಗೆ ರಹಸ್ಯ ಗೊತ್ತಿಲ್ಲ ಹೋಗಿ ಅವರ ಬಲಾಬಲ ತಿಳಿದುಕೊಳ್ತೇನೆ ಎಷ್ಟು ಶಕ್ತಿ ಇದೆ ಏನು ಮಾಡಿದೆ ಹೇಗಿದೆ ಅಂತಕೊಂಡು ಅಂತೇಳಿ ಅವರಿಗೆ ಸೈಕಾಲಜಿಕಲ್ಲಾಗಿ ಸೋಲಿಸಿ ನಿಮ್ಮ ವಿಜಯವನ್ನು ನಿಶ್ಚಯ ಮಾಡಿಕೊಂಡು ನಾನು ಬರ್ತೇನೆ ಸರ್ವಥಾಹಂ ಯುದ್ಧಮೇವಾ ಯುದ್ಧಮೇವ ಅಹಂ ಆಶಂಸಾಮಿ ಯುದ್ಧವನ್ನೇ ನಾನು ಬಯಸ್ತೇನೆ ನಮ್ಮ ಕಡೆ ಒಳ್ಳೆಯ ಶುಭ ಶಕುನಗಳಿವೆ ಆದ್ದರಿಂದಾಗಿ ಯುದ್ಧ ಇದು ನಿಶ್ಚಿತಾಂತಿಕೊಂಡು ಅಂತೇಳಿ ತಿಳಿದುಕೋ ದುರ್ಯೋಧನು ನ ಹೆಲಮದ್ದ ದಾತು ಜೀವಂ ನೃಪತೆ ಕಥಂಚಿತ ಯತ್ ಪುರಸ್ತಾತ್ ಭವತಃ ಸಮೃದ್ಧ ದ್ಯೂತೆ ಹೃತ ಪಾಂಡವ ಮುಖ್ಯ ರಾಜ್ಯ ಇದುಷ್ಟಿರ ಲೋಭಕ್ಕೆ ಒಳಗಾದ ದುರ್ಯೋಧನ ರಾಜ್ಯ ಕೊಡಲಿಕ್ಕೆ ತಯಾರಾಗೋದಿಲ್ಲ ಸಂಪತ್ತಿ ವಾಪಸ್ ಕೊಡೋದಿಲ್ಲ ನೀವು ಅದಿಲ್ಲದೆ ಶಾಂತಿಗೆ ಒಪ್ಪಿಕೊಳ್ಳುವ ಅವಶ್ಯಕತೆಯೂ ಕೂಡ ಇಲ್ಲ ಯುದ್ಧ ನಿರ್ಧಿ ನಿಶ್ಚಿತ ಆದರೆ ಕೌರವರನ್ನು ಹೇಗೆ ಸೋಲಿಸ್ಕೊಂಡು ಬರಬೇಕು ಆ ಒಂದು ವಿಚಾರದಿಂದ ನಾನು ಹೋಗಿ ಬರ್ತೇನೆ ಅಂತ ಕೊಡೋಂಥ ಕೃಷ್ಣ ಭೀಮನೇ ಕೇಳ್ತಾನೆ ಭೀಮ ನಿನ್ನ ಅಭಿಪ್ರಾಯ ಏನಪ್ಪ ಅಂತ ತಿಳ್ಕೊಂಡಂಥ ಕೃಷ್ಣ ಒಟ್ಟು ಶಾಂತಿ ಆಗಬೇಕು ಯುದ್ಧ ನಿಲ್ಬೇಕು ಯುದ್ಧ ಆಗಬಾರದು ಯುದ್ಧ ಆಗದೆ ವಿಶಾಲವಾಗಿರ್ತಕ್ಕಂಥ ನರಸಂಹಾರವಾಗದೆ ಹೇಗೆ ನಮ್ಮ ಕೆಲಸ ಆಗಬೇಕು ಆ ರೀತಿಯಾಗಿ ನೀನು ಶಾಂತಿಯಾಗಿ ಮಾತನಾಡಿ ಸಂಧಿಯನ್ನು ಮಾಡ್ಕೊಂಡು ನನಗೆ ಗೊತ್ತಿದೆ ದುರ್ಯೋಧನ ಮಹಾ ದುರಭಿಮಾನಿ ಅನ್ನೋದು ಗೊತ್ತಿದೆ ಸತ್ತರೂ ಕೂಡ ತನ್ನ ಆಗ್ರಹ ಬಿಡೋದಿಲ್ಲ ಅಂತ ಅನ್ನೋದು ಗೊತ್ತಿದೆ ಅವನು ದುಷ್ಟನಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ ತನ್ನ ಸಿಟ್ಟಿನಿಂದ ಈ ಸಂಪೂರ್ಣ ಅಸಂಖ್ಯ ಅಸಂಖ್ಯ ಜನರ ಮರಣಕ್ಕೆ ಅವನು ಕಾರಣೀಭೂತನಾಗ್ತಾ ಇದ್ದಾನೆ ಅಷ್ಟೇ ಅಲ್ಲ ಆದರೆ ಯುದ್ಧ ಆದರೆ ಎಷ್ಟು ಜನರ ಹಾನಿ ಅದೆಷ್ಟು ಜನರ ಮರಣ ತಸ್ಮಾತ್ ಅದರಿಂದ ಹೋಗಿ ಅವ್ರ ಸಿಟ್ಟಿಗೆ ಎಬ್ಬಿಸ್ಬೇಡ ಮೃದು ಶನೇರ್ ಬ್ರೂಯ ಮೃದುವಾಗಿ ಸಾವಕಾಶ ಆಗಿ ಹೇಳಪ್ಪ ಕೊಟ್ಬಿಡು ರಾಜರಿ ಎಷ್ಟು ಅವ್ರಿಗೆ ಒಂದು ಐದು ಗ್ರಾಮ ಆದರೂ ಕೊಟ್ಬಿಡು ಆದಷ್ಟು ಯುದ್ಧ ಆಗದಂತೆ ನೋಡಿಕೊಂಡು ಬಾ ಅಲ್ಲಿರ್ತಕ್ಕಂಥ ಹಿರಿಯರಿಗೂ ಹೇಳು ಪಾಂಡವರು ಅಣ್ಣ ತಮ್ಮಂದಿರಲ್ಲಿ ಯುದ್ಧ ಬಯಸೋದಿಲ್ಲ ಈ ರೀತಿಯಾಗಿ ಶಾಂತಿಯನ್ನು ಬಯಸ್ತಾರೆ ಹೇಳು ನನಗೂ ಯುದ್ಧದ ಕಡೆಗೆ ಇಂಟ್ರೆಸ್ಟ್ ಇಲ್ಲ ಅರ್ಜುನರಿಗೂ ಕೂಡ ಯುದ್ಧ ಬೇಕಾಗಿಲ್ಲ ನಮಗೆ ಸಂಧಿ ಬೇಕಾಗಿದೆ ಅಂತ ತಿಳ್ಕೊಂಡು ಅಂಥೇಳಿ ಭೀಮ ಮಾತನಾಡ್ತಾ ಇದ್ದ ನನ್ನಲ್ಲೇ ಹಿಂದೆ ಕುತ್ಕೊಂಡಿದ್ದೆ ಆಶ್ಚರ್ಯ ನನ್ನ ಭೀಮ ಯುದ್ಧ ಬೇಡ ಅಂತ ಇದ್ದಾನೆ ನನ್ನ ಬೇಡ ನನ್ನ ಭೀಮ ಶಾಂತಿ ಬೇಕು ಅಂತಾನೆ ನನ್ನ ಭೀಮ ಸಂಧಿ ಮಾಡ್ಕೊಂಡು ಬಾ ಅಂತಾನೆ ಅರ್ಜುನನು ಯುದ್ಧಾರ್ಥಿ ಆಗಿಲ್ಲ ಯುದ್ಧ ಬೇಕಾಗಿಲ್ಲ ಅಂತಂತ ಇದ್ದಾನೆ ಆಶ್ಚರ್ಯವು ಆಶ್ಚರ್ಯ ಏನೈತಿ ಕ್ರೀ ಭೀಮನಿಗೆ ಇನ್ನು ಭೂತಗೀತೆ ಸೇರಿಕೊಂಡುದೇನು ಯಾವಾಗಲೂ ಯುದ್ಧ ಯಾವಾಗ ನಾನು ದುರ್ಯೋಧನನ್ನು ಕೊಂದೇನು ದುಶಾಸನನ್ನು ಕೊಂದೇನು ಅವರನ್ನು ಮಣ್ಣು ಮುಕ್ಕಿಸಿ ನಿನ್ನ ಪ್ರತಿಜ್ಞೆಯನ್ನು ಪೂರ್ತಿ ಮಾಡ್ತೇನೆ ದ್ರೌಪದಿ ಅಂತ್ಕೊಂಡಂತ ಯಾವಾಗಲೂ ಹೇಳುವ ಭೀಮ ಈ ರೀತಿಯಾಗಿ ಯಾಕೆ ಯುದ್ಧ ಬೇಡ ಅಂತ ಇದ್ದಾನೆ ಶಾಂತಿ ಶಾಂತಿ ಅಂತ ಯಾಕಂತ ಇದ್ದಾನೆ ನನಗೆ ಆಶ್ಚರ್ಯವಾಗ್ತಾಯಿತು ಇಲ್ಲ ಕೇಳಿಬಿಡ್ತೇನೆ ಅಂತಕೊಂಡು ಅಂತ ಹೇಳಿ ಏನು ಮಾಡೋಕೆ ಈ ಭೀಮನಿಗೆ ಯುದ್ಧ ಬೇಡು ಅಂತ ತಿಳ್ಕೊಂಡಂತಂದಾಗ ಎಲ್ಲವ್ರು ಯಾರು ಅಷ್ಟಲ್ಲಿ ಕೃಷ್ಣ ಭೀಮನಿಗೆ ಹೇಳ್ತಾನೆ ಭೀಮಾ ಇದೇನು ನೀನು ಮಾತನಾಡ್ತಿ ನಿನ್ನ ಮುಖದಿಂದ ಈ ರೀತಿಯಾಗಿ ಶಾಂತಿ ಸಂಧಿ ಈ ಮಾತು ಬರ್ತಾ ಇದೆಯಲ್ಲ ಪರ್ವತದಂತೆ ಇದ್ದವನು ಯಾಕೆ ಇವತ್ತು ಸಣ್ಣ ತಗ್ಗಿದ ಒಂದು ಗುಡ್ಡದಂತೆ ಸಣ್ಣವನಾಗಿದ್ದೆ ತೊಮನ್ಯದಾ ಭೀಮಸೇನಂ ಯುದ್ಧಮೇವ ಪ್ರಶಂಸಿಸಿ ವಧಾಭಿನಂದಿನ ಕ್ರೂರಾನ್ ಧಾತರಾಷ್ಟ್ರಂ ನಿಮರ್ದಿಶು ವನವಾಸದ ಮೊದಲನೇ ದಿವಸದಿಂದಲೂ ಕೂಡ ಯುದ್ಧ 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 ದುರ್ಯೋಧನ ದೃಶ್ಯ ಕೊಲ್ಲಬೇಕು ಅಂತ ಅನಿಸತಕ್ಕಂಥ ವ್ಯಕ್ತಿ ಇವತ್ತು ಇವತ್ತಿವತ್ತು ನಿನಗೇನಾಗಿದೆ ನನಗೆ ಗೊತ್ತಿದೆ ಈ ದುಷ್ಟರು ಸಾಯುವವರಿಗೂ ನೀನು ರಾತ್ರಿ ಮಲಿಕೊಂಡಿಲ್ಲ ಅನ್ನೋದು ನನಗೆ ಗೊತ್ತಿದೆ ಹಗಲು ರಾತ್ರಿ ನೀನು ಯುದ್ಧದ ಬಗ್ಗೆ ಚಿಂತನೆ ಇದ್ದೆ ಮಗ್ಲಂಗ್ ಅಷ್ಟೇ ಅಂಗಾತ್ ಮಲ್ಕೊಂಡ್ರು ಅಷ್ಟೇ ಏಕಾಂತದಲ್ಲಿ ಆದ ಅಪಮಾನದಿಂದ ನೀನು ನಿಶ್ವಾಸವನ್ನು ಬಿಟ್ಟು ಯಾವಾಗಲೂ ಕ್ರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೆ ಅಕಸ್ಮಾತ್ತಾಗಿ ನಿನಗೆ ಈ ಮಾರ್ಧವತೆ ಹೇಗೆ ಬಂತು ಇದು ನಿನಗೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ನಚ ಏತದ ಅನುರೂಪಂತೆ ನಿನಗೆ ಯುದ್ಧ ಬೇಡ ಬೇಕಾಗಿಲ್ಲ ಅಂತಿಕೊಂಡಂತೆ ಗ್ಲಾನ್ ಬಂದಿದೆಯಲ್ಲ ಒಂಥರದ ಈ ರೀತಿ ಪರಿಸ್ಥಿತಿ ನಿನಗೆ ಬಂದಿದೆಯಲ್ಲ ಇದು ನಿನಗೆ ಯಾಕೋ ಯೋಗ್ಯ ಅಂತ ನನಗೆ ಅನ್ನಿಸ್ತದಿಲ್ಲ ಯದೋ ಜಸಾನಲಭತೆ ಕ್ಷತ್ರಿಯೋ ತದನುಷ್ಣತೆ ಕ್ಷತ್ರಿಯರಿಗೆ ಈ ರೀತಿಯಾಗಿರ್ತಕ್ಕಂತಹ ಯುದ್ಧ ಬೇಡ ಅಂತ ಅನ್ನೋ ಪ್ರವೃತ್ತಿ ಬರಬಾರ್ದು ಯಾಕೆ ನಿನಗೆ ಬಂತು ಹೇಳು ಅಂತ ಅಂತ ಹೇಳಂದಿದ್ದಾನೆ ಆಗ ಭೀಮಸೇನ ಉತ್ತರ ಕೊಡ್ತಾನೆ ಕೃಷ್ಣ ನೀನು ಹೇಳಿದ್ದಿ ನನಗೂ ನನ್ನ ಬಗ್ಗೆ ಗೊತ್ತಿದೆ ನನಗೆ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯ ವೈಶಿಷ್ಟ್ಯ ನನಗೆ ಗೊತ್ತಿದೆ ಆದರೆ ಜಗತ್ತಿನ ಜನರು ಅನೇಕ ನಿಷ್ಪಾಪಿಗಳು ಸಾಯ್ತಾರಲ್ಲ ಅದ್ಯಾಕೋ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ ಅಂತ ಅಂತಂದಿದ್ದಾನೆ ನಮೇ ಸೀದಂತೆ ಮಜ್ಜಾನು ನಮ್ಮೋ ದ್ವೇಪತೆ ಮನಃ ನಾನು ಗಾಬರಿಯಾಗಿ ಹೇಳಿದ್ದೇನೆ ಅಂತ ತಿಳ್ಕೊಳ್ಬೇಡ ಯುದ್ಧದಿಂದ ಅಂಜಿದ್ದೇನೆ ಅಂತೇಳಿ ತಿಳ್ಕೊಳ್ಬೇಡ ಒಂದೇ ನಿಮಿಷದಲ್ಲಿ ಸಂಪೂರ್ಣ ಪೃಥ್ವಿಯನ್ನು ಕೈಯಲ್ಲಿ ಹಾಕಿ ಹೊಸೆದು ನಾಶಪಡಿಸುವ ಸಾಮರ್ಥ್ಯ ಇದೆ ಆದರೆ ಪಾಂಡವರು ಯುದ್ಧ ಮಾಡಿ ಈ ಸಂಪೂರ್ಣ ನರಸಂಹಾರಕ್ಕೆ ಕಾರಣೀಭೂತರಾದರು ಅಂತ ಅಂಥೇಳಿ ಅನ್ನುವ ಮಾತು ನನಗೆ ಬೇಕಾಗಿಲ್ಲ ಆದ್ದರಿಂದಾಗಿ ನೋಡು ನಮ್ಮ ಮರ್ಯಾದೆಗೆ ಭಂಗ ಬರದಂತೆ ಸಂಧಿ ಆಗೋದಿದ್ದರೆ ಮಾಡು ಅಂತಿಳ್ಕೊಂಡು ಅಂತೇಳಿದ್ದಾನೆ ಇದ್ದಾನೆ ನಿನ್ನ ಮಹಾತ್ಮೆ ನನಗೆ ಗೊತ್ತಿದೆ ನಿನ್ನ ಬಲ ನನಗೆ ಗೊತ್ತಿದೆ ನಿನ್ನ ವೈಶಿಷ್ಟ್ಯ ನನಗೆ ಗೊತ್ತಿದೆ ಅಷ್ಟೇ ಇಲ್ಲ ನಿನ್ನಲ್ಲಿ ಎಷ್ಟು ಬಲ ಇದೆ ಅಂತ ನೀನು ತಿಳಿದುಕೊಂಡಿದ್ದೆ ಅಲ್ಲ ಯಥಾಚಾತ್ಮನಿ ಕಲ್ಯಾಣಂ ಸಂಭಾವಯಸೆ ಪಾಂಡವ ನಿನ್ನಲ್ಲಿ ಎಷ್ಟು ಬಲ ಇದೆ ಅಂತ ತಿಳಿದುಕೊಂಡಿದ್ದೀಯಲ್ಲ ಇದಕ್ಕಿಂತ ನೂರು ಪಟ್ಟು ಬಲ ನಿನ್ನ ಹತ್ರ ಇದೆ ನೀನು ಹುಟ್ಟಿರ್ತಕ್ಕಂತಹ ಕುಲ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆದ್ದರಿಂದಾಗಿ ನಿನಗೆ ಈ ರೀತಿಯಾಗಿ ಯುದ್ಧ ಬೇಡ ಅಂತ ಅನ್ನೋದು ಯಾಕೋ ಸರಿ ಬೀಳೋದಿಲ್ಲ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯ್ ಭಾರ ಸಮಾಹಿತ ಅಲ್ಲೋ ಸಂಪೂರ್ಣ ಯುದ್ಧದ ಜವಾಬ್ದಾರಿ ನಿಂತಲೇ ಮೇಲಿದೆ ಇಂಥವ ನೀನು ಯುದ್ಧ ಬೇಡ ಅಂತ ಇದ್ದೆ ಅರ್ಜುನ್ ಬೇಡ ಅಂತ ಇದ್ದೇನೆಂತ ಇದ್ದೆ ನೀನ ಮೇಲೆ ಜವಾಬ್ದಾರಿ ಆದರೆ ದೂರ ಅರ್ಜುನ ಏನದು ಯೋಡವ್ಯ ಅರ್ಜುನ ಯುದ್ಧದ ಆ ಸಂಪೂರ್ಣ ಸೂತ್ರಧಾರ ಅರ್ಜುನಾಗಬೇಕು ಅದನ್ನು ನಡೆಸ್ಕೊಡ್ತಕ್ಕಂಥ ನೀನಾಗಬೇಕು ನಾನು ನಿಮಗೆ ಮಾರ್ಗದರ್ಶಕನಾಗ್ತೇನೆ ನಾನು ಅವನಿಗೆ ಸಾರಥಿ ಆಗಬೇಕಂತೆ ಆಗ್ತೇನೆ ಅವನಿಗೆ ಸಾಮರ್ಥ್ಯ ಕೊಟ್ಟು ಅವನು ಗೆಲ್ಲಿಸ್ತೇನೆ ತೇಜಸ್ವಿಯಾದ ನೀನು ಈ ಮಾತನ್ನು ಇದೆ ಅನ್ನೋದು ಸರಿ ಹಾಕೋ ಸರಿ ಕಾಣ್ತಿಲ್ಲ ಅಂತ ತಿಳ್ಕೊಂಡಂತೆ ಕೃಷ್ಣ ಬಹಳ ಸರಿಯಾದ ಮಾತನ್ನು ಹೇಳ್ದ ಆದರೆ ಭೀಮ ಹೀಗ್ಯಾಕೆ ಕೇಳಿದೆ ಏನಾಯಿತು ಭೀಮನಿಗೆ ನಾನು ಅವತ್ತು ಕೃಷ್ಣ ಹೋದ ಮೇಲೆ ಮೊಟ್ಟ ಮೊದಲು ತರಾಟೆಗೆ ತೆಗೆದುಕೊಂಡೆ ಏನು ಭೀಮಸೆಯನ್ನು ನೆನ್ಮಲ್ಲೇ ನಂಬಿಕೊಂಡು ನನ್ನ ಪ್ರತಿಜ್ಞೆ ಪೂರ್ತಿ ಆಗ್ತದೆ ಅಂತಂದಾಗ ಏನು ಏನತ್ರ ಕೊಟ್ಟು ಗೊತ್ತೆ ದ್ರೌಪದಿ ನನಗೆ ಸಂಧಿ ಬೇಕಾಗಿಲ್ಲ ಆದರೆ ಈಗಲೇ ಜನರು ಈ ಸಂಪೂರ್ಣ ವಿನಾಶಕ್ಕೆ ಭೀಮ ದ್ರೌಪದಿ ಅರ್ಜುನ ಕಾರಣ ಅಂತ ಹೆಸರು ಕೊಡ್ಲಿಕ್ಕೆ ಚಾಲು ಮಾಡಿದ್ದ ಆದರೆ ಈ ಯುದ್ಧಕ್ಕೆ ಕಾರಣ ಧೃತರಾಷ್ಟ್ರ ನಮ್ಮ ರಾಜ್ಯ ಸಿಕ್ಕರೆ ನಾವು ಯುದ್ಧ ಮಾಡೋದು ಬೇಕಾಗಿಲ್ಲ ನಮಗೆ ಆದರೆ ನಮಗೆ ಈಗಾಗಲೇ ಅವರೇ ಕೆಟ್ಟ ಹೆಸರು ಕೊಡ್ತಾ ಇದ್ದ ಭೀಮನಿಂದಾಗಿ ಭೀಮ ಒಪ್ಕೊಳ್ಕ್ತಾ ಇರಲಿಲ್ಲ ಭೀಮನಿಂದಾಗಿ ಸಂಪೂರ್ಣ ಯುದ್ಧ ದ್ರೌಪದಿಯ ಸೇಡಿನಿಂದ ಯುದ್ಧ ಅರ್ಜುನನ ಕೃಷ್ಣ ಕೃಷ್ಣ ಕೃಷ್ಣನ ಕರ್ಣನ ಮೇಲೆ ಇರತಕ್ಕಂಥ ಸೇಡಿನಿಂದ ಯುದ್ಧ ಇಲ್ಲ ಯುದ್ಧದ ಜವಾಬ್ದಾರಿ ನಮ್ದಲ್ಲ ಯುದ್ಧದ ಜವಾಬ್ದಾರಿ ಆ ಧೃತರಾಷ್ಟ್ರ ದುರ್ಯೋಧನದ ಇದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾತನಾಡಿದ್ದೇನೆ ಯಾಕೆ ಸೇಡು ತಿರ್ಚ್ಕೊಳ್ಬೇಕಾಗಿದ್ದರೆ ದುರ್ಯೋಧನ ದುಶ್ಯಾಸನರನ್ನು ಬೇರೆ ಕಡೆ ಏಕಾಂತಲೇ ಕಂದಟ್ಟಿದೆ ನಾಶಪಡಿಸ್ಲಿಕ್ಕೆ ಬರ್ತದೆ ಇಷ್ಟು ವಿಸ್ತಾರವಾಗಿರತಕ್ಕಂತಹ ಜ್ಞಾತಿಗಳ ಸಂಹಾರದ ಅವಶ್ಯಕತೆ ಇಲ್ಲ ದ್ರೌಪದಿ ಹೇಳಿತನದಂದು ಹೇಳಿದ್ದಲ್ಲ ಯುದ್ಧದ ಜವಾಬ್ದಾರಿಯನ್ನು ನಾವು ತಲೆ ಮೇಲೆ ಹೊತ್ತುಕೊಳ್ಳೋದು ನಮ್ಗೆ ಬೇಕಾಗಿಲ್ಲ ಅದಕ್ಕೋಸ್ಕರ ಈ ಮಾತನ್ನು ನಾನು ಹೇಳಿದ್ದೇನೆ ಅಂತಕೊಂಡಂತೆ ಶ್ರೋತೃಗಳು ಕೂಡ ಭಾಳ ಲಕ್ಷ್ಯ ಕೊಡ್ರಿ ಅಲ್ಲ ದ್ರೌಪದಿ ಭೀಮನನ್ನು ಏಕಾಂತದಲ್ಲಿ ಭೇಟಿಯಾಗಿದ್ದಲು ಕೇಳಿದಾಗ ಲೋಕಸಂಗ್ರಹಕ್ಕೋಸ್ಕರ ಈ ಯುದ್ಧದ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬರೋದು ಬೇಡ ಅಂತ ತಿಳ್ಕೊಂಡು ಹೇಳಿ ನಾವು ಯುದ್ಧಕ್ಕೆ ಕಾರಣರ ಕಾರಣರು ಅಂತ ಹೆಸರು ಬರಬಾರ್ದು ಅಂತ ತಿಳ್ಕೊಂಡಂತೆ ಈ ರೀತಿ ಭೀಮ ಉತ್ತರ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಮಹಾಭಾರತದಲ್ಲಿ ಬಂದಿಲ್ಲಲ್ಲ ದ್ರೌಪದಿ ನಿಮ್ಮಿಬ್ಬರಲ್ಲಿ ಮಾತನಾಡಿದ್ದು ಎಲ್ಲಿ ಉಲ್ಲೇಖ ಇದೆ ಇದಕ್ಕೇನಾದರೂ ಪ್ರಮಾಣ ಇದೆಯಾ ಹೌದು ಈ ಮಾತನ್ನು ಭೀಮ ತಾನು ಮಧ್ವಾಚಾರ್ಯರಾದಾಗ ಸಂಪೂರ್ಣತ ಸಂಪೂರ್ಣವಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಭೀಮನ ಯಾಕೆ ಭೀಮ ಈ ರೀತಿ ಹೇಳಿದ ಅಂತ ಅನ್ನೋದನ್ನು ಮಧ್ವಾಚಾರ್ಯರಾಗಿ ಭೀಮಗೆ ಮಾತನ್ನು ಉತ್ತರ ಕೊಟ್ಟಿದ್ದಾನೆ ಇಚ್ಛತಾ ಪಿಖಿಲಾಂ ಹಂತುಂ ಮನಸ್ಸಲ್ಲಿ ಎಲ್ಲ ದುರ್ಯೋಧನಾದಿಗಳನ್ನು ನೂರು ಜನರನ್ನು ಕೊಲ್ಲುವ ಇಚ್ಛೆ ಇದ್ದರೂ ಕೂಡ ಭೀಮೆ ಏನು ಲೋಕ ಸಂಗ್ರಹಣೆ ಚ ಲೋಕದಲ್ಲಿ ಯುದ್ಧಕ್ಕೆ ಭೀಮ ಕಾರಣ ಅಂತಾನು ಹೆಸರು ಬರಬಾರ್ದು ಅಂತಿಕೊಂಡು ಅಂತ ಹೇಳಿ ಭೀಮಿ ಮಾತನ್ನು ಹೇಳಿದ್ದಾನೆ ಲೋಕ ನೀತಿಯ ನಿಯಮದಿಂದ ಹೇಳಿದ್ದಾನೆ ಈ ರೀತಿ ಹೇಳಿದ್ರಿಂದ ಏನಾಯಿತು ಲಾಭ ಏನು ಕೆಟ್ಟ ಹೆಸರು ಬರಲಿಲ್ಲ ಇಲ್ಲ ಮುಂದೇನು ಇಲ್ಲ ಯುದ್ಧದ ಅನೇಕ ಜನ ಅಮಾಯಕರ ಸಂಹಾರದ ಪಾಪವು ಭೀಮಾರ್ಜುನರಿಗೆ ಜನರಿಗೆ ಬರಲಿಲ್ಲ ಪಾಂಡವರಿಗೆ ಬಾರದಂತೆ ಪರಮಾತ್ಮ ನೋಡ್ಕೊಳ್ತಾನೆ ಪಾಂಡವರು ತಯಾರಿದ್ದಾರೆ ಯುದ್ಧ ಆಡಿದರೆ ನಿಮ್ಮ ಜವಾಬ್ದಾರಿ ಅಂತ ಅಂತೇಳಿ ಸಭೆಯಲ್ಲಿ ಮುಂದೆ ಕೃಷ್ಣ ಹೇಳಿ ಬರೋನಿದ್ದಾನೆ ಈ ಸೂಕ್ಷ್ಮತೆಯನ್ನು ನಾವು ಅರ್ಥ ಮಾಡಿಕೊಡೋ ಭೀಮ ಅಂಜಿದ ಶಾಂತಿ ಸಾಕು ಸಂಧಿಧಾನ ಸಂಧಿ ಬೇಕು ಅಂತಂದದ್ದು ಹಾಗಲ್ಲ ಲೋಕ ಸಂಗ್ರಹಕ್ಕೋಸ್ಕರ ಅನೇಕ ಜನ ಲಕ್ಷಾವಧಿ ಜನರ ಹತ್ಯೆಯ ಮರಣದ ಪಾಪದ ಜವಾಬ್ದಾರಿ ತಮ್ಮ ಮೇಲೆ ಇಲ್ಲ ಅಂತ ಅನ್ನೋದನ್ನು ತೋರಿಸಿಕೊಡೋದಕ್ಕೋಸ್ಕರ ಅಧರ್ಮದ ಕೆಲಸದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತಕೊಂಡು ಅಂತಂದರೆ ಅಧರ್ಮದ ಕೆಲಸದಿಂದ ಆಗುವ ಪಾಪದ ಜವಾಬ್ದಾರಿ ಫೋಟೋಗಿ ಯುದ್ಧದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಧೃತರಾಷ್ಟ್ರ ದೊರೆಯೋದನ್ನು ಇದನ್ನು ತೋರಿಸಿಕೊಡೋದಕ್ಕೋಸ್ಕರ ಭೀಮ ಈ ರೀತಿಯಾಗಿ ಮಾತನಾಡಿದ್ದಾನೆ ಆಗ ನನಗೆ ಸಮಾಧಾನ ಆಯಿತು ಅರ್ಜುನನು ಕೂಡ ಇದೇ ರೀತಿಯಾಗಿ ಅಂತಾನೆ ಸರ್ ನಿಜ ಕೃಷ್ಣ ದೂತನಾಗಿ ಹೋಗ್ತಾ ಇದ್ದಿದೆ ಆದರೆ ನನಗೆ ಸಂಧಿ ಆಗ್ತದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಯಾಕೆ ಅವರು ಮಹಾ ಲೋಭಿಗಳು ದುಷ್ಟರು ಲೋಭಾದ್ವಾ ಧೃತರಾಷ್ಟ್ರಸ್ಯ ಧೃತರಾಷ್ಟ್ರನ ಲೋಭ ದುರ್ಯೋಧನನ ದಡ್ಡತನ ಅದಕ್ಕೋಸ್ಕರ ಈ ವಿಸ್ತಾರವಾಗಿರ್ತಕ್ಕಂಥ ಜೆನೋಸೈಡ್ ನರಸಂಹಾರ ನಡೀಲಿಕ್ಕೆ ಇದೆ ಅಂತಿಕೊಂಡು ನನಗೆ ಅನ್ನಿಸ್ತದೆ ತಸ್ಮಾತ್ ಯತ್ ಮನಸೇ ಯುಕ್ತ ಪಾಂಡವರಿಗೆ ಯಾವುದು ಹಿತ ಅದನ್ನು ನೀನು ಮಾಡು ನೀನು ಮಾಡೋದು ನಮ್ಮ ಗ್ರಹ್ಯ ಇದೆ ಸಂಧಿ ಮಾಡ್ಕೊಂಡು ಬಂದರೂ ಗ್ರಹ ಇದೆ ಯುದ್ಧವನ್ನು ಇಟ್ಕೊಂಡು ಬಂದರೂ ಕೂಡ ಗ್ರಹ್ಯ ಇದೆ ಪರಮಾತ್ಮ ಹೇಳ್ತಾನೆ ಅಹಂ ಹಿ ತತ್ ಪರಂ ಪುರುಷಕಾರತಃ ಸಂಧಿಗೋಸ್ಕರ ಏನು ಮಾಡಬೇಕು ಆ ಪ್ರಯತ್ನ ಮಾಡ್ತೇನೆ ಆದರೆ ಪ್ರಾರಬ್ಧ ಯಾರನ್ನು ಯಾರೂ ಅದನ್ನು ದೂರ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಸಾಮರ್ಥ್ಯ ಇದ್ರೂ ನಾನು ಮಾಡೋದಿಲ್ಲ ದುರ್ಬುದ್ಧಿ ದುರ್ಯೋಧನ ಲೋಕದ ವ್ಯವಹಾರವನ್ನು ಬಿಟ್ಟು ಅತ್ಯಂತ ಲೋಭಿಯಾಗಿ ತಾನೂ ಕೂಡ ಪೀಡಿತನಾಗಿದ್ದಾನೆ ಜಗತ್ತಿನ ಜನರಿಗೂ ಪೀಡೆ ಕೊಡ್ತಾ ಇದ್ದಾನೆ ಶಕುನಿ ಸೂತಪುತ್ರ ಶಕುನಿ ಸೂತಪುತ್ರ ಕರ್ಣ ಇವರು ಅವನ ಆ ಸಿಟ್ಟನ್ನು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ ಎಲ್ಲಿ ತನಕ ದುರ್ಯೋಧನ ಮೃತನಾಗೋದಿಲ್ಲ ನಿಮ್ಮ ರಾಜ್ಯ ನಿಮಗೆ ಸಿಕ್ಕೋದಿಲ್ಲ ಯುದಿಷ್ಟರ ನಮ್ರತೆಗೋಸ್ಕರ ಕೂಡ ರಾಜ್ಯ ಬಿಡಲಿಕ್ಕೆ ತಯಾರಿಲ್ಲ ಆದರೆ ನಾನು ಪ್ರಯತ್ನ ಮಾಡಲಿಕ್ಕೆ ಹೊರಟದ್ದು ಅವರ ಬಲಾಬಲಗಳನ್ನು ನೋಡಿಕೊಳ್ಳೋದಕ್ಕೋಸ್ಕರ ಅಂತಕೊಂಡು ನಕುಲ ಹೇಳ್ತಾನೆ ಇಲ್ಲ 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 ಯುದ್ಧ ಬೇಕು ಅಂತಕೊಂಡು ಅಂತ ಹೇಳ್ತಾನೆ ಆದರೂ ಸಂಧಿ ಆದ್ರೂ ಕೂರ ಪರವಾಗಿಲ್ಲ ಅಂತಿಕೊಂಡಂತೆ ಸಹದೇವ ಮಾತ್ರ ಯುದ್ಧ ಬೇಕೇ ಬೇಕು ಅಂತ ಪಟ್ಟವಾಗಿ ಹೇಳ್ತಾನೆ ಯದಿ ಪ್ರಶಮಿಚ್ಛೆಯು ಕುರವ ಪಾಂಡವಿಸ್ಸ ಕೌರವರು ಪಾಂಡವರ ಜೊತೆಗೆ ಸಂಧಿ ಮಾಡಿಕೊಳ್ಳಿ ಬಯಸಿದ್ರೂ ಕೂಡ ಅದು ಆಗದಂತೆ ನೋಡ್ಕೋ ಯುದ್ಧ ಆಗುವಂತೆ ನೋಡ್ಕೋ ಅಂತಿಕೊಂಡು ಅಂತೇಳಿ ಸಹದೇವ ಹೇಳಿದ್ದಾನೆ ಇದೇ ಅಭಿಪ್ರಾಯವನ್ನು ಸಾತ್ಕಿಯು ಕೂಡ ಅಂದುಕೊಂಡಿದ್ದಾನೆ ಯುದ್ಧ ಪೂರ್ವದ ನಡೆದ ಈ ಮೀಟಿಂಗಿನ ವೈಚಿತ್ರ ಏನು ಯಾರ ಮೇಲೆ ಯುದ್ಧದ ಜವಾಬ್ದಾರಿ ಇತ್ತು ಆ ಭೀಮ ಸಂಧಿ ಬೇಕು ಅಂತ ಇದ್ದಾನೆ ಅರ್ಜುನ ಸಂಧ್ಯ ಆದರೂ ಪರವಾಗಿಲ್ಲ ಅಂತಂತ ಇದ್ದಾನೆ ಯಾರ ಪರಾಕ್ರಮ ಸೀಮಿತ ಇದೆ ಅಂತ ಸಹ ದೇವರು ಯುದ್ಧ ಬೇಕು ಅಂತ ಇದ್ದಾರೆ ಇಷ್ಟೇ ಪಾಪದ ಜವಾಬ್ದಾರಿ ದುರ್ಯೋಧನ ದುತ್ರಾಷ್ಟಾದಿಗಳ ಮೇಲೆ ಹಾಕುವುದಕ್ಕೋಸ್ಕರ ಈ ರೀತಿಯಾಗಿ ಭೀಮಾರ್ ಜನರು ಮಾತನಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಸಂಧಿಗೆ ಹೋಗ್ತೇನೆ ಅಂತ ಹೊರಟು ನಿಂತ ನಾನು ಎದ್ದು ಬಂದು ದಾರಿಯಲ್ಲಿ ನಿಂತ್ಕೊಂಡೆ ಎಂತಂಗಿ ಏನು ಹೇಳಬೇಕಂತದ್ದೆ ಇಲ್ಲ ಅಂತಿಕೊಂಡು ಅಂತಂದರೆ ಆ ಕಾಲಕ್ಕೆ ನಾನು ಸ್ಪಷ್ಟವಾಗಿ ಹೇಳಿದೆ ನಮ್ಮ ರಾಜ್ಯ ಕೊಡದೆ ದುರ್ಯೋಧನ ಸಂಧಿಯನ್ನು ಮಾಡಬೇಕು ಅಂತ ಬಯಸ್ತಿದ್ರೆ ಸರ್ವತಾ ಅದನ್ನು ಒಪ್ಪಿಕೊಳ್ಬೇಡ ನೀನು ದಯಾಳು ಆದರೆ ಆ ದುಷ್ಟ ದುರ್ಯೋಧನಾದಿಗಳ ಮೇಲೆ ದಯೆ ಮಾಡಬೇಡ ನೀನು ದಂಡದರ ಅಯೋಗ್ಯರ ಅಂತ ದುರ್ಯೋಧ ದುರ್ಯೋಧನ ಶಾಸನಗಳಿಗೆ ಶಿಕ್ಷೆ ಸಿಗಲೇಬೇಕು ಯುದ್ಧ ಬೇಡ ಅನ್ನೋದು ಬ್ರಾಹ್ಮಣರ ಧರ್ಮ ಧರ್ಮ ಯುದ್ಧ ಬೇಕು ಅಂತ ಅನ್ನೋದು ಕ್ಷತ್ರಿಯ ಧರ್ಮ ಕೃಷ್ಣ ನನ್ನ ಕಡೆಗೆ ನೋಡು ಅಗ್ನಿಯಲ್ಲಿ ಹುಟ್ಟಿದ ಅಗ್ನಿಪುತ್ರಿ ನಾನು ದೃಪದರಾಜನ ಪ್ರಿಯ ಕನ್ಯೆ ಪಾಂಡವರ ಪ್ರಿಯ ಪತ್ನಿ ಇಷ್ಟೆಲ್ಲ ಇದ್ದರೂ ಎಲ್ಲರ ಎದುರೆದುರಿಗೆ ಆ ದುಶ್ಯಾತನ ನನ್ನ ಕೂದಲು ಹಿಡಿದು ಹೇಳೋದ್ನಲ್ಲ ದಾಸಿ ದಾಸಿ ಅಂತಕೊಂಡು ಅಂತಂದ್ರಲ್ಲ ನನ್ನ ಮರ್ಯಾದೆ ಕಳೆಯಬೇಕು ಅಂತ ಬಯಸಿದಾಗ ನೀನೇ ಅನಂತ ವಸ್ತ್ರ ಕೊಟ್ಟು ನನ್ನನ್ನು ಸಂರಕ್ಷಣೆ ಮಾಡಿದವನಲ್ಲೇನು ನನಗನ್ನಿಸ್ತಾ ಇದೆ ಸಂಧಿ ಬಯಸುವ ಆ ಭೀಮನ ಗದೆಗೆ ಇದ್ದು ಪ್ರಯೋಜನವೇನು ಸಂಧಿ ಬೇಕು ಅಂತಕೊಂಡಿರ್ತಕ್ಕಂಥ ದಿಕ್ ಪಾರ್ಥಷ್ಟು ಧನುಷ್ ಮತ್ತ ದಿಕ್ಬಲಂ ನನಗೆ ಗೊತ್ತಿದ್ದರೂ ಕೂಡ ನಾನು ಲೋಕಸಂಗ್ರಹಕ್ಕೋಸ್ಕರ ಈ ಮಾತನಾಡ್ತಾ ಇದ್ದೆ ಅರ್ಜುನನ ಪರಾಕ್ರಮಕ್ಕೆ ಭೀಮನ ಬಲಕ್ಕೆ ಧಿಕ್ಕಾರವಿರಲಿ ಯುದ್ಧ ಅಂತಿಕೊಂಡಂತ ಇದ್ದಾರೆ ನಾನು ನನ್ನ ಕೂದಲುಗಳನ್ನು ಮುಂದೆ ಮಾಡಿ ಕೃಷ್ಣ ಇದನ್ನು ಯಾವ ಕಟ್ ಯಾವಾಗ ಕಟ್ಟಬೇಕು ಸರಿ ಭೀಮ ಅರ್ಜುನಿಗೆ ಯುದ್ಧ ಬೇಕಾ ಬೇಡಾಗಿದ್ದರೆ ಬಿಡಲಿ ಕೃಷ್ಣ ಅನುಮತಿ ಕೊಡು ನನ್ನಪ್ಪ ದು ದೃಪದ ರಾಜ ನನ್ನ ಐದು ಜನ ತಮ್ಮಂದಿರ ಜೊತೆಯಲ್ಲಿ ಯುದ್ಧಕ್ಕೆ ನಾನು ಹೇಳಿದರೆ ಯುದ್ಧಕ್ಕೆ ಹೋಗಿ ಸನ್ನದ್ಧನಾಗಿದ್ದಾನೆ ಅದ್ರ ಜೊತೆಗೆ ಅಭಿಮನ್ಯು ಮತ್ತು ನನ್ನ ಐದು ಜನ ಮಕ್ಕಳು ಇಷ್ಟು ಜನ ಹೋಗಿ ಯುದ್ಧ ಮಾಡಿ ನನಗಾದ ಅಪಮಾನದ ಸೇಡನ್ನು ತಿರ್ಚ್ಕೊಳ್ತಾರೆ ಒಂದು ವೇಳೆ ಭೀಮಾರ್ಜುನ ಕಲಸ ದೇವರು ಇದಿಷ್ಟೇ ರಾಜಿಗಳು ಯುದ್ಧ ಬೇಡ ಅಂತಿಕೊಂಡು ಅಂತಂದರೆ ಬಿಟ್ಬಿಡಲಿ ಇದರರ್ಥ ನೀವು ದ್ರೌಪದಿಗೆ ಭೀಮನ ಬಗ್ಗೆ ತಿರಸ್ಕಾರ ಇದೆ ಅರ್ಜುನ ಬಗ್ಗೆ ತಿರಸ್ಕಾರ ಇದೆ ಅಂತ ತಿಳ್ಕೊಳ್ಬೇಡಿ ಕ್ಷತ್ರಾಣಿ ಹೇಗೆ ಮಾತನಾಡಬೇಕು ಆ ರೀತಿಯಾಗಿ ನಾನು ಮಾತನಾಡಿದ್ದೆ ಹೌದು ಕ್ಷತ್ರಾಣಿ ತನ್ನ ಅಪಮಾನದನ್ನು ಅದರ ಸರಿಯಾದ ಸೈಡನ್ನು ತೆರ್ಸ್ಕೊಳ್ಳೇ ಬೇಕು ಪರಮಾತ್ಮ ಈ ಮಾತನ್ನು ಹೋಗಿ ಹೇಳು ವಿಧಿ ದೈವೇಚ್ಛೆಯಿತು ಅಂತಂದರೆ ಪಾಂಡವರನ್ನು ಬದಿಯಲ್ಲಿಟ್ಟು ನನ್ನ ಬರೀ ಯುದ್ಧ ಮಾಡಿಯನ್ನು ನನ್ನ ಅಪಮಾನದ ಸೈಡನ್ನು ತಿರ್ಸ್ಕೊಳ್ತಾರೆ ಅವರು ನಿಶ್ಚಿತವಾಗಿಯೂ ಮೃತರಾಗಲೇಬೇಕು ನಾನು ಆರ್ಯಸ್ತ್ರೀ ನನ್ನ ಮಾತು ಸತ್ಯವಾಗ್ತಾರೆ ಚಲೇ ಧೀಮವಾನ್ ಶೈಲೋ ಮೇದಿನಿ ಶತತಾ ಭವೇತ್ ಬೇಕಾದರೆ ಹಿಮಾಲಯ ಅಲುಗಾಡಲಿ ಭೂಮಿಯ ನೂರಾರು ವಿಭಾಗವನ್ನಾಗಲಿ ಆಕಾಶ ಸೂರ್ಯಚಂದ್ರ ಕೆಳಗೆ ಬೀಳಲಿ ದ್ರೌಪದಿಯ ಮಾತು ಸುಳ್ಳಾಗಬಾರದು ಈ ಮಾತನ್ನು ಹೇಳಿದ ವ್ಯಕ್ತಿ ಕೃಷ್ಣ ನನ್ನ ಮಾತಿಗೆ ಅವನು ಹೇಳ್ದ ಕೃಷ್ಣ ದ್ರೌಪದಿ ನಾನು ಹೊರಟದ್ದು ಇದಕ್ಕೋಸ್ಕರ ಗೊತ್ತೇನು ನಿನ್ನೆ ಈ ಕೂದಲು ಬೇಗನೆ ಕಟ್ಟುವ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಹೊರಟಿದ್ದೆ ಕೃಷ್ಣನ ಈ ಮಾತಿನಿಂದಲೇ ನೀವು ತಿಳಿದುಕೊಂಡುಬಿಡಿ ನಾನಂತೂ ತಿಳ್ಕೊಂಡಿದ್ದೆ ಕೃಷ್ಣ ಹೊರಟದ್ದು ಮಾನಸಿಕವಾಗಿ ಕೌರವರನ್ನು ಸೋಲಿಸಿ ಪಾಂಡವರಿಗೆ ಜಯ ಕೊಡೋದಕ್ಕೋಸ್ಕರ ಹೊರಟಿದ್ದಾನೆ ಆದರೆ ಧರ್ಮರಾಜ ಭೀಮಾರ್ಜುನರು ಒಂದು ವಿಶಿಷ್ಟ ಸನ್ನಿಧಾನದಲ್ಲಿದ್ದು ಆ ಪಾಪಕ್ಕೆ ತಾವು ಗುರಿ ಆಗಬಾರ್ದು ಅಂತಕೊಂಡು ಅಂತೇಳಿ ನಾವು ಮರ ಮರ್ಯಾದಾಪೂರ್ವಕವಾಗಿರ್ತಕ್ಕಂಥ ಸಂಧಿ ಬಯಸ್ತೇವೆ ಅಂತಂದದರಲ್ಲಿಯೂ ಅವ್ರು ಹೇಳಿತಾನಲ್ಲ ಒಂದು ರೀತಿಯಾಗಿರ್ತಕ್ಕಂಥ ರಾಜನೀತಿ ಕೃಷ್ಣೆ ಅಹಂ ತತ್ಕರಿಶ್ಯಾಮಿ ಯುಧಿಷ್ಠಿರ ಭೀಮಾರ್ಜುನರ ಜೊತೆಯಲ್ಲಿ ಸೇರಿ ನಿನ್ನ ಈ ಕೂದಲು ಎಷ್ಟು ಬೇಗನೆ ಕಟ್ಟಬೇಕು ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ನನಗೆ ಗೊತ್ತಿದೆ ಕಾಲದ ಬಲದಿಂದ ವಿನಾಶದ ದಾರಿಗೆ ಹೊರಟಿರ್ತಕ್ಕಂತಹ ಧೃತರಾಷ್ಟ್ರ ದುರ್ಯೋಧನಾದಿಗಳು ನನ್ನ ಸಂಧಿಯ ಪ್ರಸ್ತಾವವನ್ನು ಒಪ್ಪೋದಿಲ್ಲ ಆಗ ಅವರು ವಿನಾಶ ನಿಶ್ಚಿತವಾಗ್ತದೆ ಬೇಕಾದರೆ ಹಿಮಾಲಯ ಅಲುಗಾಡಲಿ ಭೂಮಿ ನೂರಾರು ಭಾಗವಾಗಲಿ ನಕ್ಷತ್ರ ಸೂರ್ಯಚಂದ್ರು ಕೆಳಗೆ ಬೀಳಲಿ ಕೃಷ್ಣನ ಮಾತು ಸುಳ್ಳಾಗೋದಿಲ್ಲ ನಿನ್ನ ಕೂದಲ ಕಟ್ಟು ವ್ಯವಸ್ಥೆ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ ಸತ್ಯಂತೆ ಪ್ರತಿಜಾನೀಮೆ ದ್ರೌಪದಿ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ನಿನ್ನ ಕಣ್ಣೀರನ್ನು ಒರೆಸ್ಕೋ ಬೇಗನೆ ಎಲ್ಲ ನಿನಗೆ ಅಪಮಾನ ಮಾಡಿದ ಜನರೆಲ್ಲರೂ ಋತುಶಯಲ್ಲಿ ಬಿದ್ದಿರ್ತಕ್ಕಂಥದ್ದನ್ನು ಬೇಗನೆ ನೀನು ನೋಡ್ತೀಯಾ ಅಂತ ಹೇಳ್ಕೊಂಡು ಹೇಳಿ ಶ್ರೀಕೃಷ್ಣ ಇಷ್ಟು ಹೇಳಿ ಅಲ್ಲಿಂದ ಹೊರಟಿದ್ದ ಆಗಲೇ ನನಗೆ ನಿಶ್ಚಿತವಾಗಿರ್ತಕ್ಕಂಥ ಭರವಸೆ ಉಂಟಾಯಿತು ನನಗೆ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ನನ್ನ ಕೆಲಸ ಆಯಿತು ಅಂತ ನಾನು ತಿಳ್ಕೊಂಡ್ಬಿಟ್ಟೆ ಕೃಷ್ಣ ಹೋಗಿ ಕುಂತಿಯನ್ನು ಕುಂತಿ ಆ ಕಾಲದಲ್ಲಿ ಹೇಳ್ತಾಳೆ ಕೃಷ್ಣ ನನ್ನ ಪಾಂಡವರಿಗೇನಾಗಿದೆ ನನ್ನ ಪಾಂಡವರು ಭಿಕ್ಷೆ ಬೇಡ್ತಾ ಇದ್ದಾರಾ ಐದು ಗ್ರಾಮ ಬೇಕು ಅಂತಕೊಂಡು ಅಂತ ಹೇಳಿ ಕಳಿಸಿದ್ದಾರಾ ಭೀಮಾರ್ಜುನರಿಗೆ ಹೋಗಿ ಹೇಳು ಅಥೋ ಧನಂಜಯಂ ಭ್ರೂಯಾಹ ನಿತ್ಯೋದ್ಯುಕ್ತ ಮೃಕೋಧರಾನ್ ಯಾವಾಗಲೂ ಧರ್ಮ ದಾರಿಯಲ್ಲಿರ್ತಕ್ಕಂಥ ಭೀಮಾರ್ಜುನರಿಗೆ ಹೋಗಿ ಹೇಳು ಯಾವಕ್ಕೋಸ್ಕರ ಯಾವ ಧರ್ಮಯುದ್ಧ ಆಗಬೇಕು ಧರ್ಮಯುದ್ಧದಲ್ಲಿ ನಾವು ಭಾಗವಹಿಸಿ ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂತ ಅಂಥೇಳಿ ಯಾವ ಧರ್ಮಯುದ್ಧ ದಾರಿ ಕಾಯ್ತಾ ಇದ್ದಾರೆ ಅದು ಈಗ ಬಂದಿದೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಬೇಡ ಅಂತ ಹೇಳಿ ಆ ವೀರರಮಣಿ ಕುಂತಿಯ ಮಾತನ ಕಡೆಗೆ ಲಕ್ಷ್ಯ ಕೊಡಿ ಅಶ್ನುಶ್ಚೇದಾಗತೆ ಕಾಲೇ ಮಿಥ್ಯಾಚಾತಿ ಕ್ರಮಿಶ್ಚತಿ ಈ ಸಮಯದಲ್ಲಿ ನೀವು ಯುದ್ಧವನ್ನು ಮಾಡಲಿಲ್ಲ ಅಂತಕೊಂಡಂತಂದರೆ ಮತ್ತೆ ಕಲಿ ಬರೆಯೋದಕ್ಕೋಸ್ಕರ ಬರೋದಕ್ಕೋಸ್ಕರ ಯಾರೂ ತಡಿಲಿಕ್ಕಾಗೋದಿಲ್ಲ ಒಂದು ವೇಳೆ ನೀವು ಯುದ್ಧದಲ್ಲಿ ಭಾಗವಹಿಸದೇ ಇದ್ದರೆ ನಿಮ್ಮ ಮುಖ ಇನ್ನೊಮ್ಮೆ ನಾನು ನೋಡೋದಿಲ್ಲ ಸಂತಂ ನಿಸಂಸ ಓ ಯುಕ್ತ ತ್ಯಜೇಯಂ ಶಾಶ್ವತಿ ಸಮ ಈ ಯುದ್ಧದ ಸಮಯದಲ್ಲಿ ಪ್ರಾಣ ಹೋದರೂ ಚಿಂತೆ ಇಲ್ಲ ಧರ್ಮಯುದ್ಧ ನೀವು ಮಾಡಿ ಬೇಡಿ ರಾಜ್ಯ ಪಡೆದರೆ ಅದು ಕ್ಷತ್ರಿಯ ಧರ್ಮ ಅಲ್ಲ ಭಿಕ್ಷೆ ಬೇಡುವುದು ಕ್ಷತ್ರಿಯ ಧರ್ಮವಲ್ಲ ವಿಕ್ರಮಾಧಿಗತಾ ಕ್ಷಾತ್ರ ಕ್ಷಾತ್ರಧರ್ಮೇಣ ಜೀವತಃ ಧರ್ಮದಿಂದ ಇರತಕ್ಕಂಥವರು ಪರಾಕ್ರಮದಿಂದ ತಮ್ಮ ಅಧಿಕಾರವನ್ನು ತಾವು ಸಂಪಾದನೆ ಮಾಡ್ತಾರೆ ಅರ್ಜುನನಿಗೆ ಹೋಗಿ ಹೇಳು ನಿನ್ನ ಸ್ವಂತ ವಿಚಾರ ಬಿಡು ದ್ರೌಪದಿ ಹೇಳಿದಂತೆ ಕೇಳು ಅಂತಿಕೊಂಡು ಅಂತ ಹೇಳಿ ದ್ರೌಪದಿ ಈ ವೇಳೆಯಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ತಾಳೆ ಕುಂತಿ ಮಾತು ಹೇಳಿದ್ಲು ಅಂತ ಅನ್ನೋದನ್ನು ಕೃಷ್ಣನಿಂದ ಕೇಳಿ ನನ್ನ ಕಣ್ಣಲ್ಲಿ ಬಂತು ನನ್ನ ಅತ್ತೆಗೆ ನನ್ನ ಮೇಲೆ ಎಷ್ಟು ವಿಶ್ವಾಸ ಗತ್ವಾ ಬ್ರೂಹಿ ಮಹಾಬಾಹೋ ಸರ್ವಶಸ್ತ್ರಭೃತಾಂಬರಂ ಅರ್ಜುನಂ ಪಾಂಡವಂ ವೀರಂ ದ್ರೌಪದ್ಯಾ ಪದವೀಂ ಚರ ದ್ರೌಪದಿ ಹೇಳಿದಂತೆ ನೀವು ಮಾಡಿ ನಿಮ್ಮ ನಿರ್ಣಯ ತೆಗೆದುಕೊಳ್ಬೇಡಿ ಅಂತಿಕೊಂಡು ಅಂತ ಹೇಳಿ ಕೃಷ್ಣನ್ ನಿನಗೆ ಗೊತ್ತಿದೆ ಭೀಮ ಅರ್ಜುನರು ಕುಪಿತರಾದರೆ ಯಮಧರ್ಮನೂ ಏನು ಮಾಡಲಿಕ್ಕಾಗೋದಿಲ್ಲ ಅಂದು ಭೀಮಾರ್ಜುನರು ಅವತ್ತೇ ದುರ್ಯೋಧನ ದುಶಾಸನ ಕರುಣಾದಿಗಳನ್ನು ಮುಗಿಸಿಬಿಡ್ತಾ ಇದ್ರು ಕೇವಲ ಅಣ್ಣನ ಮೇಲಿನ ಒಂದು ವಿಶ್ವಾಸದಿಂದ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಸಂಧಿಗೆ ಭೀಮ ಒಪ್ಪಿಕೊಂಡಿದ್ದ ನನಗೆ ವಿಶ್ವಾಸ ಆಗ್ತಾ ಇಲ್ಲ ನನ್ನ ಭೀಮ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಶುಚಿರಾದಪಿ ಭೀಮಸ್ಯ ವೈರಂ ಪ್ರಶಾಮ್ಯತಿ ಯಾಕೆ ಭೀಮ ಭೀಮನಿಗೆ ಯಾರು ಅಪಮಾನ ಮಾಡ್ತಾರೆ ಧರ್ಮದ ವಿರುದ್ಧ ಯಾರು ಅಧರ್ಮ ಮಾಡ್ತಾರೆ ಅಂಥವರನ್ನು ಮುಗಿಸದೇ ಹೊರತು ಭೀಮ ಬಲ್ಕೊಳ್ಳೋದಿಲ್ಲ ರಾಜ್ಯಹರಣ ದ್ಯೂತ ರಾಜ ಹೋಗುವುದು ವನವಾಸ ಇತ್ಯಾದಿಗಳೆಲ್ಲ ಕೇವಲ ಅಣ್ಣನಿಗೋಸ್ಕರ ಸಹನ ಮಾಡಿದ್ದಾರೆ ಹೊರತು ಹೇಡಿಗಳು ಅಂತಿಕೊಂಡಂಥವ್ರು ಸಹನ ಮಾಡಿಲ್ಲ ಮಮ ಸಪುತ್ರಾಯ ತೊಮ್ನಾಥೋ ಮಧುಸೂದನ ನನ್ನ ಮಕ್ಕಳ ಬಗ್ಗೆ ಚಿಂತೆ ಇಲ್ಲ ಕೃಷ್ಣ ನೀನು ಅವರನ್ನು ಸಂರಕ್ಷಣೆ ಮಾಡ್ತಾ ಇದ್ದೆ ಹೇಗೆ ಕಣ್ಣಿನ ರೆಪ್ಪೆ ಕಣ್ಣನ್ನು ಸಂರಕ್ಷಣೆ ಮಾಡ್ತದೆ ಆ ರೀತಿಯಾಗಿ ನನ್ನ ಪಾಂಡವರನ್ನು ಸಂರಕ್ಷಣೆ ಮಾಡ್ತಾ ಇದ್ದೆ ಯುದ್ಧಕ್ಕೆ ಅಂಜಿ ತಿರುಗಬೇಡ ಹೋಗಬೇಡ ಅಂಥೇಳು ಭೀಮಾರ್ಜುನ ಸಮರ್ಥರು ಅವರು ಈ ಕೆಲಸವನ್ನು ಮಾಡ್ತಾರೆ ಅಂತಕೊಂಡಿದ್ದ ಆಗ ಶ್ರೀಕೃಷ್ಣ ಹೇಳ್ತಾನೆ ಕುಂತಿ ಎಂಥ ಅದ್ಭುತ ವೀರಸ್ತ್ರೀ ಮಣಿ ಎಂಥ ವೀರಸ್ತ್ರೀ ಜೀವನದ ಉದ್ದಕ್ಕೂ ಕಷ್ಟ ಅನುಭವಿಸಿದರೂ ಕೂಡ ಅಂತ ಮಾತನಾಡಿದ್ದೆ ಹೌದು ಶತ್ರುಯರು ಭಿಕ್ಷೆ ಬೇಡಬಾರದು ಆದರೆ ನಿನ್ನ ಮಕ್ಕಳು ಧರ್ಮ ಬಿಟ್ಟಿಲ್ಲ ನಿನ್ನ ಮಕ್ಕಳಿಗೆ ಗೊತ್ತಿದೆ ರಾಜ್ಯ ಆಳಿದರೆ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ ಅಂತ ಅನ್ನೋದು ಗೊತ್ತಿದೆ ಆದರೆ ಅಸಂಖ್ಯ ಜನಸಂಹಾರ ಅವ್ರಿಗೆ ಬೇಡಾಗಿದೆ ಅದಕ್ಕೋಸ್ಕರ ಅವರು ನನ್ನ ಮೇಲೆ ಜವಾಬ್ದಾರಿಯನ್ನು ಒಪ್ಪಿಸ್ಬಿಟ್ಟಿದ್ದಾನೆ ಪುರುಷಾರ್ಥಗಳಲ್ಲಿ ಧರ್ಮ ಮೋಕ್ಷವನ್ನು ಅನುಕರಿಸಿರ್ತಕ್ಕಂಥವ್ರು ಅವರು ಅಂತೇಶು ರೇಮಿರೇ ಧೀರಾಹ ನಚ ಮಧ್ಯೇಶು ರೇಮಿರೇ ಅಂತಃಪ್ರಾಪ್ತಿಂ ಸುಖಂಪ್ರಾಹು ದುಃಖಂ ಅಂತರಮೇತಯೋಹು ಬಹಳ ಅದ್ಭುತ ಶ್ಲೋಕ ಜ್ಞಾನಿಗಳು ಕೊನೆಯಲ್ಲಿರುವುದರನ್ನು ಅವಲಂಬಿಸಿದ್ದಾರೆ ಅವರು ಯಾವುದು ಕೊನೆ ಅದನ್ನೇ ತಮ್ಮ ಜೀವನದಲ್ಲಿ ಸ್ವೀಕಾರ ಮಾಡಿದ್ದಾರೆ ಮದ್ಯದು ಇದು ನಿರುಪಯುಕ್ತ ಅಂತಕೊಂಡು ಮದ್ಯದನ್ನು ಬಿಟ್ಟಿದ್ದಾರೆ ನೀವು ಅನ್ಬೋದು ಏನು ಒಗಟಿನ ಮಾತು ಹಾಕಿ ಕೃಷ್ಣ ಆಡಿದ್ದಾನೆ ಕೊನೆಯನ್ನು ಅವಲಂಬಿಸಿದ್ದಾರೆ ಮದ್ಯವನ್ನು ಅವಲಂಬಿಸಿಲ್ಲ ಅಂದರೆ ಏನರ್ಥ ಹೇಳ್ತೆ ಕೇಳ ಪುರುಷಾರ್ಥಗಳು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಎಡದಿಂದ ಕೊನೆ ಯಾವುದು ಧರ್ಮ ಬಲದಿಂದ ಕೊನೆ ಯಾವುದು ಮೋಕ್ಷ ಮಧ್ಯದಲ್ಲಿ ಅರ್ಥ ಕಾಮ ಅರ್ಥ ಕಾಮ ನಮ್ಮ ಪಾಂಡವರು ಬಯಸೋದೇ ಇಲ್ಲ ಪಾಂಡವರು ಬಯಸೋದು ಧರ್ಮ ಅನೇ ನನ್ನ ಅನುಗ್ರಹದಿಂದ ಅದರಿಂದ ಮೋಕ್ಷ ಅಂತೇಶ್ವರೇ ಮಿರೇ ಧೀರ ಮತ್ತೆ ಮಧ್ಯೇಶ್ವರೇ ಮಿರೆ ನಮ್ಮೆಲ್ಲರಿಗೂ ಇದು ದೊಡ್ಡ ಸಂದೇಶ ಅತಿ ಶ್ರೇಷ್ಠ ಸಂದೇಶ ಧರ್ಮ ಅರ್ಥ ಕಾಮ ಮೋಕ್ಷಗಳು ಪುರುಷಾರ್ಥಗಳಾಗಿದ್ದರೂ ಕೂಡ ಅರ್ಥ ಕಾಮ ಮಧ್ಯಮರ ಸಾಮಾನ್ಯ ಜನರ ವಿಶಿಷ್ಟ ಸಂದರ್ಭದಲ್ಲಿ ಅತ್ಯುತ್ತಮರ ಆದರೆ ಧರ್ಮ ಮೋಕ್ಷಗಳೇ ನಮಗೆಲ್ಲರಿಗೂ ಸಮಾನವಾಗಿರ್ತಕ್ಕಂಥ ತಾರಕಗಳಾಗಿರ್ತಕ್ಕಂಥದ್ದು ಇದನ್ನು ನಿನ್ನ ಮಕ್ಕಳು ಬಿಡೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸಂಧಿ ಆದರೂ ಪರವಾಗಿಲ್ಲ ಅಂತ ಅಂತೇಳಿ ಅಂದಿದ್ದಾರೆ ಆದರೆ ಹೇಡಿಯಾಗಿ ರಾಜ್ಯ ಕೇಳಿಲ್ಲ ಅಂಜಿ ಐದು ಗ್ರಾಮ ಮಾತ್ರ ಸಿಕ್ಕರು ಅಂತಕೊಂಡು ಅಂತಂದಿಲ್ಲ ಅವರು ಛತ್ರಿ ಧರ್ಮದಲ್ಲಿ ಸಮರ್ಥರಾಗಿದ್ದಾರೆ ಅದನ್ನೇ ಪರಿಪಾಲನೆ ಮಾಡ್ತಾರೆ ಕೊನೆ ಕುಂತು ಹೇಳಿದ್ದು ಕೃಷ್ಣ ನೆನ್ಮೇಲೆ ಬಿಟ್ಟೆ ಯಾವುದು ಈಗ ಪಾಂಡವರಿಗೆ ಹೋಗ್ಯವೋ ಅದನ್ನು ಮಾಡು ಅದನ್ನು ಮಾಡು ಇದನ್ನು ಮಾಡು ಅಂತಕೊಂಡು ನಿರ್ಧಾರ ಮಾಡೋರು ನಾವು ಯಾರು ಹರಿಚಿತ್ತಕ್ಕೆ ಬಂದದ್ದು ಅದೇ ಸತ್ಯವಾಗಿರ್ತದೆ ನರಚಿತ್ತಕ್ಕೆ ಬಂದದ್ದು ನಡೆಯೋದಿಲ್ಲ ನಿಶ್ಚಿತವಾಗಿ ನಡೆಯೋದಿಲ್ಲ ಹರಿಚಿತ್ತ ಸತ್ಯ ಹರಿಚಿತ್ತ ಸತ್ಯ ಯದ್ ಯತ್ ಎಷ್ಟ್ ಮಹಾಬಾಹೋ ಪಥ್ಯಂಶ ಅನ್ ಮನುಸೂದನ ಪಾಂಡವರಿಗೆ ಯಾವುದರಿಂದ ಹಿತವಾಗ್ತದೆ ಅದನ್ನು ನೀನು ಮಾಡು ಕೃಷ್ಣ ನಿನಗೆ ಶರಣು ಬಂದಿದ್ದೇನೆ ಅಂತ ಹೇಳಿ ಆ ಕಾಲದಲ್ಲಿ ಕುಂತಿ ಅವನಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದ ಎಲ್ಲರ ಅಭಿಪ್ರಾಯ ಒಂದೇ ಅಧಾರ್ಮಿಕರು ನಾಶವಾಗಬೇಕು ಆದರೆ ಧಾರ್ಮಿಕರು ನಾಶ ನಿಲ್ಲಬೇಕು ಈ ರೀತಿಯಾಗಿರ್ತಕ್ಕಂಥ ಉದಾರವಾದ ವಿಚಾರಗಳದ್ದು ಉದಾರವಾದ ಭಾವನೆಗಳದ್ದು ಯುಕ್ತರಾಗಿದ್ದಾರೆ ಪಾಂಡವರು ಕುಂತಿಯನ್ನು ಮಾತನಾಡಿಸಿ ಕೃಷ್ಣ ರಾಜ್ಯಸಭೆಗೆ ಬಂದಿದ್ದ ಮಧ್ಯಾಹ್ನದಲ್ಲಿ ಕೃಷ್ಣನಿಗೆ ಸ್ವಾಗತವಾಗಿದೆ ಮಾತುಕತೆಯಾಗಿದೆ ಮುಖ್ಯ ವಿಚಾರಕ್ಕೆ ಬರಬೇಕು ಅನ್ನೋಷ್ಟರಲ್ಲಿ ದುರ್ಯೋಧನ ಕರ್ಣನ್ ಮುಖ ನೋಡಿ ಹೇಳ್ತಾನೆ ಕೃಷ್ಣ ಊಟದ ವೇಳೆ ಆಗಿದೆ ಊಟ ಆದಮೇಲೆ ಎಲ್ಲರೂ ಸೇರೋಣ ಮತ್ತೆ ಮಾತನಾಡೋಣ ದೂರದಿಂದ ಬಂದಿದ್ದೆ ಅದಕ್ಕೋಸ್ಕರ ನಾನು ನಿನಗೋಸ್ಕರ ದುಶ್ಯಾಸನ ಮನೆಯನ್ನು ಖಾಲಿ ಮಾಡಿಸಿ ಎಲ್ಲ ರೀತಿಯಾಗಿರ್ತಕ್ಕಂಥ ಭಕ್ಷ್ಯಭೋಜಗಳನ್ನು ಮಾಡಿದ್ದೇನೆ ಬಾ ನಮ್ಮ ಜೊತೆ ಊಟ ಮಾಡೋಣಂತೆ ಆನಂತರ ಮಧ್ಯಾಹ್ನದಲ್ಲಿ ನಾವು ಮಾತನಾಡೋಣ ಅಂತೇಳಿ ಕೃಷ್ಣಂದ ದುರ್ಯೋಧನನ ತೇಜೋವಧೆಗೆ ಇದೇ ಸರಿಯಾದ ಸಮಯ ಅಂತ ಹೇಳ್ತಾನೆ ದುರ್ಯೋಧನ ಕೃತಾರ್ಥೋ ಭುಂಜತೆ ದೂತಾಹ ಒಬ್ಬ ರಾಜನ ಕಡೆಯಿಂದ ಬಂದ ದೂತರು ಯಾವಾಗ ಊಟ ಮಾಡ್ತಾರೆ ತಾವು ಬಂದ ಕೆಲಸ ಪೂರ್ತಿ ಆದ ಮೇಲೆ ಇನ್ನು ಕೃತಾರ್ಥತೆ ನಾನು ಬಂದ ಕೆಲಸ ಎದಕ್ಕೆ ಸಂಧ್ಯಾ ಮಾತುಕತೆ ಮಾತುಕತೆ ಆಗೇ ಇಲ್ಲ ನೀವು ಒಪ್ಪಿಗೆನೂ ಸು ಕೊಟ್ಟಿಲ್ಲ ನಿನ್ನ ಮನೇಲಿ ಹೇಗೆ ಊಟ ಮಾಡಲಿ ಅಷ್ಟೇ ಅಲ್ಲ ನಿನ್ನ ಮನೆಗೆ ಬರದೇ ಇರಲಿಕ್ಕೆ ಒಂದು ಕಾರಣ ಹೇಳ್ತೇನೆ ನೆನ್ಪಿಟ್ರು ನಾನು ಕಾಮದಿಂದಾಗಲಿ ಕ್ರೋಧದಿಂದಾಗಲಿ ದ್ವೇಷದಿಂದಾಗಲಿ ಸ್ವಾರ್ಥದಿಂದಾಗಲಿ ಎಂದಿಗೂ ನಾನು ಧರ್ಮವನ್ನು ಬಿಡೋದಿಲ್ಲ ಧರ್ಮ ಏನು ಹೇಳ್ತದೆ ಸಂಪ್ರೀತಿ ಭೋಜ್ಯಾನಿ ಚ ಅನ್ನಾನಿ ಆಪದ್ ಭೋಜ್ಯಾನಿ ಚ ಅಥವಾ ನ ಚ ಸಂಪ್ರೀಯ ರಾಜನ್ ನ ಚ ಆಪದ್ಗತಾವಯಂ ಊಟಕ್ಕೆ ಯಾರ ಮನೆಗೆ ಹೋಗ್ಬೇಕಪ್ಪ ಯಾರು ಪ್ರೀತಿಯಿಂದ ಕರೀತಾರೆ ಅವ್ರ ಮನೆಗೆ ಹೋಗ್ಬೇಕಲ್ಲೇನು ಇಲ್ಲ ಸಂಕಟ ಇದೆ ಊಟಕ್ಕೆ ಗತಿಗೆ ಇಲ್ಲ ಎಲ್ಲಿ ಊಟಕ್ಕೆ ಕರೀತಾರೆ ಹೋಗ್ಬಿಡೋ ವಿಚಾರ ಮಾಡೋಂತಿಲ್ಲ ಈ ರೀತಿಯಾದ ಬಂದು ಜನ ಊಟಕ್ಕೆ ಹೋಗ್ತಾರೆ ಪ್ರೀತಿಯಿಂದ ನಿನ್ನ ಮನೆಗೆ ನಾನು ಊಟಕ್ಕೆ ಬರಬೇಕು ಅಂತಕೊಂಡು ಅಂತಂದರೆ ನಚ ಸಂಪ್ರಿಯಸೇ ರಾಜನ್ ಅಕಸ್ಮಾತ್ ದ್ವೇಷ್ಠೈ ರಾಜನ್ ಅನವಶ್ಯಕವಾಗಿ ಪಾಂಡವರನ್ನು ದ್ವೇಷ ಮಾಡ್ತೀನಿ ನೀನು ಹುಟ್ಟಿನಿಂದಲೂ ದ್ವೇಷ ಮಾಡ್ತಾ ಇದ್ದೆ ದುರ್ಯೋಧನ ಅತ್ಯಂತ ಪ್ರೇಯರಾಗಿರ್ತಕ್ಕಂಥವ್ರು ಒಂದು ವೇಳೆ ನೀನು ಉದಾರಿತ ತೋರಿಸಿದರೆ ಪಾಂಡವರು ನಿನ್ನ ಇದ್ದರು ಅದನ್ನು ಬಿಟ್ಟು ಪಾಂಡವರನ್ನು ದ್ವೇಷ ಮಾಡ್ತಾ ಅಲ್ಲ ಪಾಂಡವರ ದ್ವೇಷ ಅಂದರೂ ನನ್ನ ದ್ವೇಷನೇ ನಾನು ದ್ವೇಷ ಮಾಡ್ತಕ್ಕಂಥ ನಿನ್ನ ಮನೆಗೆ ಊಟಕ್ಕೆ ಯಾಕೆ ಬರಲಿ ಮೊಮ್ಮ ಪ್ರಾಣ ಪಾಂಡವ ಪಾಂಡವರು ತಿಳ್ಕೊಂಡಂತಂದರೆ ನಾನು ಹೇಳದಂತೆ ಕೇಳಿಕೊಂಡಿದ್ದು ನನ್ನ ಪ್ರಾಣ ಸಮಾನ ನನಗೆ ಅತ್ಯಂತ ಪ್ರಿಯರು ಪರಮಾತ್ಮ ಪಾಂಡವರು ಕೊಟ್ಟಿರ್ತಕ್ಕಂಥ ಈ ಸರ್ಟಿಫಿಕೇಟ್ ಭಾಳ ಮಹತ್ವಪೂರ್ಣವಾದ ಮಮ ಪ್ರಾಣ ಪಾಂಡವ ಪಾಂಡವಾ ಭಾಳ ವಿಸ್ತಾರವಾದ ಅರ್ಥವನ್ನು ಹೇಳೋದಕ್ಕೋಸ್ಕರ ಇದೆ ಕೃಷ್ಣ ಹೇಳ್ತಾನೆ ಪಾಂಡವಕರವರಲ್ಲಿ ಹುಟ್ಟಿದ ದ್ವೇಷ ಅಕಸ್ಮಾತ್ ಅಲ್ಲ ಇದು ನಿಮ್ಮಿಂದಲೇ ನೀವೇ ಈ ದ್ವೇಷವನ್ನು ಬೆಳೆಸಿಕೊಂಡು ಬಂದಿದ್ದೀರಿ ಪಾಂಡವರನ್ನು ಯಾರು ದ್ವೇಷ ಮಾಡ್ತಾರೆ ಅವರು ನನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಷ್ಟು ನನಗೂ ಪಾಂಡವರಿಗೂ ಐಕಮತ್ಯ ಇದೆ ಇದನ್ನು ಅರ್ಥ ಮಾಡಿಕೊತ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ನಾನು ಹೋಗಿ ಬರ್ತೇನೆ ಅಂತ ಕೊಡಂತೇಳಿ ಶ್ರೀಕೃಷ್ಣ ಅಲ್ಲಿಂದ ವಿದುರನ ಮನೆಗೆ ಬಂದಿದ್ದ ವಿದುರ ಆಮಂತ್ರಣ ಕೊಟ್ಟಿದ್ದ ಬಾ ಅಂತಂದು ಕರೆದಿದ್ನ ಕೃಷ್ಣ ಇವತ್ತು ನಮ್ಮನೇಲಿ ಆಗಲಿ ಅಂತ ಅಂದಿದ್ದೇನೆ ಇಲ್ಲ ಪರಮಾತ್ಮನಿಗೆ ಭಕ್ತಿಯಿಂದ ಯಾರು ಕೊಡ್ತಾರೆ ಪರಮಾತ್ಮ ಅವರನ್ನು ಅವ್ರ ಹತ್ರ ಬರ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪರತಂ ಅಶ್ನಾಪಿ ಪ್ರಯತಾತ್ಮನಃ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಆದರೆ ದುರ್ಯೋಧನ ನಿನ್ನ ಮನೆ ಅನ್ನ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದಲ್ಲ ಅಂತ ಇಟ್ಕೊಂಡು ಅಂತ ಹೇಳಿ ಎಲ್ಲದಾದ ಎದುರಿನಲ್ಲಿ ಶ್ರೀಕೃಷ್ಣ ದುರ್ಯೋಧನನಿಗೆ ಅಪಮಾನವನ್ನು ಮಾಡಿ ಅಲ್ಲಿಂದಲೇ ಅವನಲ್ಲಿ ಇನ್ಫೆರಿಟಿ ಕಾಂಪ್ಲೆಕ್ಸ್ ಹುಟ್ಟಿಸುವಂತೆ ಮಾಡಿದ್ದ ಇಷ್ಟು ಪಾಂಡವರ ಮೇಲೆ ಪ್ರೀತಿ ಇರ್ತಕ್ಕಂಥ ಆ ಕೃಷ್ಣ ಆ ಕೃಷ್ಣನ ಮಾತು ನನ್ನ ಎದೆ ತುಂಬಿ ಬಂತು ಆನಂದಾಶ್ರ ಸುರಿಸಿದೆ ಏನು ಪರಮಾತ್ಮ ಎಷ್ಟು ನಮ್ಮ ಮೇಲೆ ಕೃಪೆ ಮಾಡ್ತಿದ್ದೆ ಮಾಡಿದ್ದೆ ಅಲ್ಲ ಮಮ ಪ್ರಾಣ ಈ ಪಾಂಡವ ಅಂತ ಹೇಳಿದ್ದೆ ಅಲ್ಲ ನಾನು ನಿಶ್ಚಿಂತಳಾದೆ ಪರಮಾತ್ಮ ನಮ್ಮ ಇಚ್ಛೆಯನ್ನು ಪೂರ್ಣ ಮಾಡ್ತಾನೆ ಅಂತನೋ ನಿರ್ಧಾರ ನನ್ನ ಮನಸ್ಸಿನಲ್ಲಿ ಬಂತು ನಿಶ್ಚಿಂತಳಾಗಿ ಪರಮಾತ್ಮನಿಗೆ ನಾನು ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡೆ ಪರಮಾತ್ಮನ ದಾಸಾನುದಾಸಿ ಅವನ ಅವಳ ದಾಸಿ ಅಂತ ತಿಳ್ಕೊಂಡು ಅಂತೇಳಿ ನಾನು ಸ್ವೀಕಾರ ಮಾಡಿದೆ ನನ್ನನ್ನು ಆ ಪರಮಾತ್ಮನ ಸೇವೆ ನನ್ನ ಪರಮಧರ್ಮ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಆನಂತರ ಕೃಷ್ಣ ಮುಂದೆ ಏನು ಮಾಡಿದ ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವನ ದೌತ್ಯ ಸಫಲವೋ ಅಸಫಲವೋ ಇದರ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯಕ್ಷಕರ್ತಾ ಪ್ರಸಕ್ತಿ ಶ್ರೀಕೃಷ್ಣನ ಸಹಾಯ ಹೆಜ್ಜೆ ಹೆಜ್ಜೆಗು ಇದನ್ನು ಮರಿಲಿಕ್ಕಿಲ್ಲ ಶ್ರೀಕೃಷ್ಣ ಅರ್ಪಣಾ ಮಸ್ತು ಹರೇ ರಾಮ ಹರೇ ರಾಮ राम राम हरे 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 कृष्णा हरे कृष्णा कृष्ण कृष्णा हरे हरे उग्रीरम महाविष्णु ज्वलत सरमुखम नृसीम भीषण भद्रम मृत्यु मृत्युम नमाम्यम अच्युतानगोविंद स्मृतिमात्रनाशन रोगाशेषा आशुधन हरे अक्षय कर्मयस्म परे सर्त प्रक्ष दुखान అక్షర ప్రీణయామో వాసుదేవ దాఖమండలం శ్రీకృష్ణార్పణమస్పణం